ಥಿಯೇಟ್ರಿಗೆ ಬಂದು ಗರುಡ ಗಮನವನ್ನು ಮಾಡಬೇಕಾದ್ರೆ ನನಗೊಂದು ಆಸೆ ಇತ್ತು, ಜನಗಳಿಗೆ ಒಂದು ಸಣ್ಣ ಮೋಸ ಮಾಡಬೇಕು. ಟೋಬಿ ಅನ್ನೋದು ನನ್ನ ಲೆಕ್ಕದಲ್ಲಿ ಜನಗಳು ಬಂದು ಥಿಯೇಟ್ರಲ್ಲಿ ನಿಂತ್ಕೊಂಡು ಯಾರೋ ಒಬ್ಬ ಮನುಷ್ಯನಿಗೆ ರೂಟ್ ಮಾಡೋದು ಅಂತ ಕರಿತೀವಿ ನಾವು. ಅಂದರೆ ನಾವು ಅವನಿಗೆ ಸಪೋರ್ಟ್ ಮಾಡೋದು, ಒಂದು ವಿಸಿಲ್ ಹೊಡೆದು ಜೊತೆಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಎದೆ ಮಾರ ಮಾಡ್ಕೊಂಡು ಹೋಗುವಂಥ ಸಿನಿಮಾ. ನನಗೆ ತುಂಬ ಕಾಡಿದ ಸಿನಿಮಾ ಟೋಬಿ. ಈಗ ಎಕ್ಸಾಂಪಲ್, ಗರುಡ ಗಮನದಲ್ಲಿ ನಾನು ಕುಣಿಬೇಕಾದ್ರೆ ನಾನು ಕುಣಿದಿದ್ದದು ಒಂದೂವರೆ ಎರಡು ದಿವಸ ಕುಣಿದಿದ್ದದು. ನಾರ್ಮಲಿ 30 ಸೆಕೆಂಡ್ ಹುಲಿವೇಷ ರಾಜಿ ಕುಣಿಯಕ್ಕಾಗಲ್ಲ, ಬಟ್ ಆ ಪಾತ್ರವಾಗಿ ಕುಣಿದಾಗ ಆ ಪಾತ್ರ 3 ನಿಮಿಷ ಮಾತ್ರ ಕುಣಿತಾ ಇರೋದು ಅವ್ನ ಲೆಕ್ಕದಲ್ಲಿ, ಅಥವಾ 1 ಗಂಟೆ ಕುಣಿತಾ ಇರಬಹುದು. ಬಟ್ ಅದನ್ನ ಶೂಟ್ ಮಾಡೋದಕ್ಕೆ ನಾವು 2 ದಿವಸ ಕುಣಿಬೇಕು. ಒಂದು ಸ್ಟೆಪ್ ಕೂಡ ಎನರ್ಜಿ ಲಾಸ್ ಆಗಬಾರ್ದು, ಕಾಲ್ ಸಿಪ್ಪೆ ಎಲ್ಲ ಹೋಗಿದ್ ಕೆಳಗಡೆ. ಸರ್, ಥಿಯೇಟ್ರಿಗೆ ಜನ ಯಾಕೆ ಬರ್ತಾರೆ? ಬಂದು ಒಂದು ಕಥೆಯನ್ನು ನೋಡ್ಬೇಕಾದ್ರೆ ನಾನೇನು ಅನ್ನೋದನ್ನ ಮರೆತು ಯಾವುದೋ ಒಬ್ಬನ ಜೀವನ ಕಥೆಯನ್ನ ನೋಡಿ ಆಮೇಲೆ ಹೋಗ್ತಾ ಮತ್ತೆ ನೆನಪು ಮಾಡ್ಕೋತಾರೆ ಅವರನ್ನ. ಸೊ ಜನಗಳು ಕೂಡ ಅನುಭೂತಿಯಲ್ಲಿ ಮರ್ತೋಗ್ಬಿಡ್ತಾರೆ. ಈಗ ಟೋಬಿ ಬಗ್ಗೆ ಹೇಳೋಣ. ಅದರ ಟ್ರೈಲರ್ ನೋಡಿದಾಗ ನಮಗೆ ಟ್ರೈಲರ್ ಸರಿ ತೋರಿಸಿದ್ದೆ, ಇನ್ನು ರಿಲೀಸ್ ಆಗಿಲ್ಲ. ಟ್ರೈಲರ್ ಸರಿ ತೋರಿಸಿದ್ದೆ, ಹೌದು. ಬಹುಶಃ ನಾವು ಮಾತಾಡ್ತಾ ಇರುವಾಗ ರಿಲೀಸ್ ಆಗ್ಲೂಬಹುದು. ಹೌದು. ಸೊ ನಾನು ಹೇಳೋದು, ಅದರಲ್ಲಿಯೂ ಬಹಳ ರಾ ಅಂತ ಅನಿಸ್ತು, ಆಮೇಲೆ ಬಹಳ ಇಂಟೆನ್ಸಿವ್ ಆಗಿ ನೀವು ಕಾಣಿಸ್ಕೊಳ್ತಾ ಇದ್ದೀರಿ. ಮೂಗಿಗೊಂದು ರಿಂಗ್ ಬರುತ್ತೆ, ಬೇರೆ ಬೇರೆ ಶೇಡ್ಗಳು ಕಾಣಿಸ್ಕೊಳ್ತವೆ. ಎಲ್ಲೋ ಒಂದು ಕಡೆ ವೃಷಭದ ಒಂದು ಎಕ್ಸ್ಟೆನ್ಷನ್ ಅಂತೂ ಒಂದು ಸಣ್ಣ ಮನಸ್ಸಿನಲ್ಲಿ ಒಂದೆರಡು ಕಡೆ ಅನಿಸ್ತು ನನಗೆ. ಏನದು? ನನ್ನ ಲೆಕ್ಕದಲ್ಲಿ ಗರುಡ ಗಮನ ವೃಷಭ ವಾಹನದ ಪಾತ್ರ ಮತ್ತು ಇದು ತುಂಬ ಬೇರೆ ಬೇರೆ ರೀತಿಯ ಪಾತ್ರಗಳು. ಯಾಕಂದರೆ ಗರುಡ ಗಮನ ವೃಷಭ ವಾಹನದ ಪಾತ್ರ ಅದು ಒಂದು ಮಿಸ್ಟ್ರಿ. ಅದು ಅವನು ಮಾತಾಡಲ್ಲ, ಅವನು ಅವನ ಒಳಗೆ ಏನು ನಡೀತಿದೆ ಅಂತ ನಿಮಗೆ ಗ್ರಹಿಸೋದಕ್ಕೆ ಸ್ವಲ್ಪ ಕಷ್ಟ. ಯಾವ ಥರ ಯೋಚನೆ ಮಾಡ್ತೀವಿ, ಯಾಕಂದರೆ ಅವನು ಏನು ಕಾಣಿಸಲ್ಲ. ಆದ್ರೂ ಎಲ್ಲೋ ಒಂದು ಅವನ ನೆಕ್ಸ್ಟ್ ಗೊತ್ತಾಗಲ್ಲ, ಏನ್ ತೊಡಗಡಿ ಕೊಡ್ತಾನೆ, ಏನ್ ರಿಯಾಕ್ಟ್ ಮಾಡ್ತಾನೆ ಅಂತ ಊಹೆ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಅವನೊಂದು ಗ್ಯಾಂಗ್ಸ್ಟರ್ ಇದರಿಂದ ಬಂದವನು. ಇವನು ಒಬ್ಬ ಫ್ಯಾಮಿಲಿ ಮ್ಯಾನ್ ಕೂಡ, ಟೋಬಿ ಅನ್ನುವಂಥ ಪಾತ್ರ. ಆ್ಯಂಡ್ ಟೋಬಿ ಏನಂದ್ರೆ ನೀವು ತುಂಬ ಈಸಿಲಿ ಅವನನ್ನು ಗೇಜ್ ಮಾಡ್ಬೋದು, ಗ್ರಾಸ್ಪ್ ಮಾಡ್ಬೋದು. ಅವನನ್ನು ತುಂಬ ವ್ಯಕ್ತಪಡಿಸ್ತಾನೆ, ಅವನು ಏನು ಅಂತ ಗೊತ್ತಾಗುತ್ತೆ. ಅದರ ಜೊತೆಗೆ ಟೋಬಿ ನನ್ನ ಲೆಕ್ಕದಲ್ಲಿ ಥಿಯೇಟ್ರಿಗೆ ಬಂದು ಗರುಡ ಗಮನವನ್ನು ಮಾಡಬೇಕಾದ್ರೆ ನನಗೊಂದು ಆಸೆ ಇತ್ತು, ಜನಗಳಿಗೆ ಒಂದು ಸಣ್ಣ ಮೋಸ ಮಾಡಬೇಕು. ಏನು ಯಾವಾಗಲೂ ಕೂಡ ಕಮರ್ಷಿಯಲು ಮಾಸು ಅಂತ ಹೇಳ್ತಾ ಇರೋ ಜನಗಳಿಗೆ ಅದರ ಹೆಸರಲ್ಲಿ ಒಂದು ಕ್ಲಾಸ್ ಸಿನಿಮಾನ ಕೊಡಬೇಕು, ಗೊತ್ತಾಗಬಾರ್ದು ಅವರಿಗೆ, ದುಡ್ಡು ಕೊಡಬೇಕು ನಮಗೆ, ನನಗೆ ನನ್ನ ಪ್ರೊಡ್ಯೂಸರ್ಗೆ. ಬಟ್ ಅದು ಸಕ್ಸಸ್ಫುಲ್ ಆಯಿತು. ಆದರೆ ಈಗ ಈ ಸಿನಿಮಾದಲ್ಲಿ ಮಾಸ್ನ ಹೆಸರಲ್ಲಿ ಮಾಸನ್ನೇ ಕೊಡಬೇಕು, ಆದರೆ ಆ ಮಾಸಲ್ಲಿ ಪಾತ್ರ ಇರಬೇಕು, ಪಾತ್ರ ಇರುವಂಥ ಮಾಸ ಆಗಬೇಕು. ಅದು ಇನ್ನೊಂದು ಎಲಿವೇಟೆಡ್ ಹೆಸರಿಗೆ ಸುಮ್ಮನೆ ಎಲಿವೇಟ್ ಆಗುವಂಥ ಮಾಸ ಆಗಿರಬಾರ್ದು. ರೈಟಿಂಗ್ ಇರಬೇಕು, ಭಾವನೆಗಳಿರಬೇಕು. ನೀವು ಒಂದು ವರ್ಡ್ ಹೇಳಿದ್ರೆ ಇಂಟೆನ್ಸ್ ಇರಬೇಕು. ಸೊ ಇದೆಲ್ಲದೂ ಇರುವಂತಹ ಒಂದು ಸಿನಿಮಾ ಆಗಬೇಕು. ಇಷ್ಟೆಲ್ಲ ಇದ್ರೂ ಕೂಡ ಟ್ರೈಲರಲ್ಲಿ ನಿಮ್ಗೆ ಕಾಮಿಡಿ ಇತ್ತು, ಒಂದು ರೊಮ್ಯಾನ್ಸ್ ಇತ್ತು, ಇದೆಲ್ಲ ಗರುಡ ಗಮನದಲ್ಲಿ ಇರಲಿಲ್ಲ. ಇಲ್ಲ. ಸೊ ಈ ಸಿನಿಮಾ ಒಂದು 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 ಬಹಳ ಗಂಭೀರವಾದಂಥ ನಡೆ ಕಾಣ್ತಾ ಇದೆ. ಹೌದು ಹೌದು ಹೌದು. ಇದರಲ್ಲಿ ಆ ಗಂಭೀರತೆ ಒಂದು ಮಾಸ್ ಸಿನಿಮಾ ಕ್ರಿಯೇಟ್ ಮಾಡೋದಕ್ಕೆ ನಾವು 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 ತಂಡವಾಗಿ ದುಡಿದಿದ್ದೇವೆ. ಹಾಗಾಗಿ ಇದು ಟೋಬಿ ಅನ್ನೋದು ನನ್ನ ಲೆಕ್ಕದಲ್ಲಿ ಜನಗಳು ಬಂದು ಥಿಯೇಟ್ರಲ್ಲಿ ನಿಂತ್ಕೊಂಡು ಯಾರೋ ಒಬ್ಬ ಮನುಷ್ಯನಿಗೆ ರೂಟ್ ಮಾಡೋದು ಅಂತ ಕರಿತೀವಿ ನಾವು. ಅಂದರೆ ನಾವು ಅವನಿಗೆ ಸಪೋರ್ಟ್ ಮಾಡೋದು, ಗೆಲ್ಬೇಕು ನೀನು ಅಂತ ಒಂದು ವಿಸಿಲ್ ಹೊಡೆದು ಜೊತೆಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಎದೆ ಮಾರ ಮಾಡ್ಕೊಂಡು ಹೋಗುವಂಥ ಸಿನಿಮಾ. ಆ್ಯಂಡ್ ನನಗೆ ತುಂಬ ಆಸೆ ಹೆಂಗೆ ಗೊತ್ತಾ ಸರ್, ಥಿಯೇಟ್ರಿಗೆ ಜನಗಳು ಬರಬೇಕು, ಥಿಯೇಟ್ರಿಗಳು ಜನ ಬರುವಂಥ ಸಿನಿಮಾಗಳನ್ನು ನಾವು ಮಾಡಬೇಕು. ಯಾಕಂದರೆ OTT ಬಂದ ಕಾರಣದಿಂದಾಗಿ ಅದು ಥಿಯೇಟ್ರಿಗೆ ಹಾಮಲ್ಲ, ಆದರೆ ಇದೇ ಬೇರೆ ಮೀಡಿಯಂ, ಇದೇ ಬೇರೆ ಮೀಡಿಯಂ. ಹಾಗಾಗಿ ಥಿಯೇಟ್ರಿಗೆ ಬರುವಂಥ ಸಿನಿಮಾಗಳು ಬೇರೆ ರೀತಿಯ ಥಿಯೇಟ್ರಲ್ಲಿ ಗಟ್ಟಿಯಾಗಿ ಅದು ಪರ್ಫಾರ್ಮ್ ಮಾಡದೇ ಇದ್ರೆ ನಿಮ್ದು OTT ಆಗುವುದಿಲ್ಲ. ಆಗುವುದಿಲ್ಲ, ಒಂದಕ್ಕೊಂದು ಕರೆ ಸಂಬಂಧ ಇದೆ, ಇದಲ್ಲ ಕಾಂಪಿಟೇಟರ್ಸ್ ಅಲ್ಲ ಅದು. ಹಾಗಾಗಿ ನನ್ನ ಲೆಕ್ಕದಲ್ಲಿ ಟೋಬಿ ಆ ಥರದ ಒಂದು ಪ್ರಯತ್ನ, ಒಂದು ಥಿಯೇಟ್ರಿಗೆ ಮತ್ತೆ ಜನ ಬರಬೇಕು. ಅಂದರೆ ಮತ್ತೆ ಜನ ಬರಬೇಕು ಅಂತ ಯಾಕೆ ಹೇಳಿದ್ರೆ, ಕಾಂತಾರ ಕೆಲಸ ಮಾಡಿದೆ, KGF 2 ಆ ಕೆಲಸ ಮಾಡಿದೆ, ಅಥವಾ ದೊಡ್ಡ ದೊಡ್ಡ ಕಮರ್ಷಿಯಲ್ ಸಿನಿಮಾ ಚಾರ್ಲಿ ಮಾಡಿದೆ, ಅದೆಲ್ಲ ಸಿನಿಮಾಗಳು ಮಾಡಿದೆ. ಮತ್ತೊಂದು ಪ್ರಯತ್ನವಾಗಿ ಈ ಸಿನಿಮಾ ಮಾಡಿದ್ರೆ ಬಹಳ ಒಳ್ಳೆಯದು ಅನ್ನೋ ಪ್ರಯತ್ನ ಇದು. ಈಗ ಈ ಸಿನಿಮಾದಲ್ಲಿ ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಕಾಣುತ್ತೆ, ಕರೆಕ್ಟ್, ಸೋಷಲ್ ಇದು ಕಾಣುತ್ತೆ, ಕರೆಕ್ಟ್, ಆಮೇಲೆ ಅವನ ಫ್ಯಾಮಿಲಿ ಡ್ರಾಮನೂ ಕಾಣುತ್ತೆ, ಕರೆಕ್ಟ್, ಒಂದು ರೀತಿ ಎಲ್ಲ ಮಿಕ್ಸ್ ಆಗಿ ಕಾಣ್ತಾ ಇದೆ, ಕರೆಕ್ಟ್. ಟೋಟಲಿ ಟೋಬಿ ಮೂಲಕ ಕೇವಲ ಮನರಂಜನೆಯ, ಕೇವಲ ಜನರನ್ನು ಥಿಯೇಟರ್ ಕರೆಸುವ ಒಂದು ಉದ್ದೇಶವೋ, ಅಥವಾ ಇದರ ಮೂಲಕವೂ ಏನಾದರೂ ನೀವು ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಕೊನೆಗೂ ಸಿನಿಮಾ ಮುಗಿದು ಹೊರಗೆ ಬರುವಾಗ ನಮಗೇನೋ ಒಂದು ತಲೆಯಲ್ಲಿ ಒಂದಷ್ಟು ಹುಳ ಬಿಟ್ಟು ಕಳಿಸ್ತಿದ್ರಿ, ಹೌದು, ಆಯ್ತಾ, ಅದು ಸಾಮಾನ್ಯ ಹುಳ ಅಲ್ಲ, ಹೌದು, ಅದು ಎಲ್ಲರೂ ಆಗಾಗ ಕರೀತಾ ಇರುವಂತ, ಹೌದು,
ಸೊ ಆ ಥರದ್ದು ಏನಾದರೂ 100% ಸರ್. ಅಂದರೆ ನನಗೆ ಅದನ್ನು ಬಿಟ್ಟು ಬೇರೆ ಬರೆಯಕ್ಕೆ ಬರಲ್ಲ. ನಾನೀಗ ಏನೋ ಒಂದು ಮಾಡಿದ್ರೂ ಕೂಡ ಅದರಲ್ಲಿ ನ ಈಗ ಒಬ್ಬ ಮೂರ್ತಿ ಕೆತ್ತವನು ಏನೇ ಕೆತ್ತಿದ್ರೂ ಕೂಡ ಅವನ ಒಂದು ಕಲ್ಪನೆ ಅದರಲ್ಲಿ ಇದ್ದೇ ಇರುತ್ತೆ. ಅವನು ಏನು ಕೆತ್ತಿದ್ರು ಕೂಡ, ಗಣಪತಿ ಕೆತ್ತಿದ್ರು ಕೂಡ ಅವನು ಏನು ಗಣಪತಿಯನ್ನಾಗಿ ನೋಡ್ತಾನೆ ಅದು ಕೆತ್ತನೆ ಇದ್ದೇ ಇರುತ್ತೆ. ಹಾಗಾಗಿ ಪ್ರತಿ ಮೂರ್ತಿ ನೋಡಿದ್ಬೇಕಾದ್ರೆ ಏ ಇದು ಮೋಸ್ಟ್ಲಿ ಅವ್ರು, ಈಗ ಈ ಮನೆ ಬಂದ ತಕ್ಷಣ ನೀವು ಹೇಳಿದ್ರೆ ಮೋಸ್ಟ್ಲಿ ಇದು ಇವ್ರು ಮಾಡಿದ್ದಿರ್ಬೋದು ಅಂತ. ಯಾಕಂದ್ರೆ ಅದು ಬರೀ ಅವರ ಐಡೆಂಟಿಟಿ ಅವರ ಸಿಗ್ನೇಚರ್ ಆದ್ರೆ ಸಿಗ್ನೇಚರ್ ಬೇಕು ಅಂತ ಹಾಕೋದಲ್ಲ, ಅವರ ಮನಸ್ಸು ಯಾವ ರೀತಿ ಯೋಚನೆ ಮಾಡುತ್ತೆ ಅದು ಹೊರಗೆ ಬರುತ್ತೆ. ನನಗೆ ತುಂಬಾ ಕಾಡಿದ ಸಿನಿಮಾ ಟೋಬಿ, ಅದನ್ನ ಆಮೇಲೆ ಪ್ರೇಕ್ಷಕನಾಗಿ ನೋಡಿದಾಗ ಕಂಪ್ಲೀಟ್ ಮಾಡಿ ನೋಡಿದಾಗ ತುಂಬಾ ಕಾಡಿದ್ದು. ಯಾಕೆ ಹಿಂಗೆ ಸೊಸೈಟಿ ಯಾಕೆ ನಮ್ಮಲ್ಲಿ ಯಾಕೆ ಇಷ್ಟು ತಾರತಮ್ಯ, ಬಡವ ಶ್ರೀಮಂತ ಅದು ನಿಮ್ಗೆ ಕಾಣಿಸ್ತು ಅಂತ ಕಾಣಿಸ್ತು, ಒಂದು ಕ್ಲಾಸ್ ಇದು ಅದೆಲ್ಲದೂ ಕೂಡ ಯಾಕೆ ಇಷ್ಟು ಒಳಗಡೆ ಏನೋ ಒಂದು ದೊಡ್ಡ ಬೆಂಕಿ ಇದೆ ಅದು ನಮ್ಮಲ್ಲಿ. ಅನ್ಫಾರ್ಚುನೇಟ್ಲಿ ನಾವೀಗ ಈ ಮಾಡರ್ನ್ ವರ್ಲ್ಡ್ ಅಲ್ಲಿ ಬದುಕೋರು ಎಲ್ಲರ ಒಳಗಡೆ ಕೂಡ ಒಂದು ಬೆಂಕಿ ಇದ್ದೇ ಇರುತ್ತೆ, ಅದನ್ನು ಹೊರಗೆ ಹಾಕೋಕ್ಕಾಗಲ್ಲ. ಸಿನಿಮಾಗಳು ಕೆಲವು ಸಲ ಆ ಥೆರಪೆಟಿಕ್ ಸೆಷನ್ಗಳಾಗ್ಬೋದು. ಯಾಕಂದ್ರೆ ಯಾರೋ ಒಬ್ಬ ನಮ್ಮ ಥರದೇ ಇದು ಸ್ಕ್ರೀನ್ ಮೇಲೆ ಬಂದು ಏನೋ ಅವ್ನು ಹೊರಗೆ ಹಾಕ್ತಾ ಇರ್ಬೇಕಾದ್ರೆ ನಾವು ವಿಸಿಲ್ ಹೊಡೆದು ಕಣ್ಣೀರು ಹಾಕ್ತಾ ಏನೋ ಕಿರ್ಚಾಡಿದಾಗ ನಮ್ಮಲ್ಲೇ ಆ ಒಂದು ನಮಗೂ ಕೂಡ ಎಕ್ಸ್ಪ್ರೆಸ್ ಆದಂಥ ಅನುಭವ ಆಗ್ಬೋದು. ನನ್ನ ಲೆಕ್ಕದಲ್ಲಿ ಟೋಬಿ ಒಂದು ಕಾಡೋ ಅಂತ ಸಿನಿಮಾ, ಅದನ್ನು ಬಿಟ್ಟು ಬೇರೆ ನಮಗೆ ಮಾಡಕ್ ಬರಲ್ಲ. ಈಗ ಟೋಬಿ ಶಾಬ್ದಿಕ ಅರ್ಥ ಇದೆ, ಟೋಬಿ ಅಂದ್ರೆ ಒಬ್ಬನ ಹೆಸರು ಸರ್, ಅದು ಟೋಬಿಯಾ ಅನ್ನುವಂತ ಒಂದು ಹೆಸರಿಂದ ಬರುತ್ತೆ. ಅದು ಸಿನಿಮಾ ನೋಡಿದ್ಮೇಲೆ ಅದಕ್ಕೊಂದು ಮೀನಿಂಗ್ ಒಂದು ಫೋಬಿಯಾ ಆಗುತ್ತೆ, ಬಟ್ ಅದಕ್ಕೊಂದು ಅರ್ಥ ಇದೆ ಸಿನಿಮಾದಲ್ಲಿ ಅರ್ಥ ಏನು ಅಂತ ಹೇಳ್ತಾನೆ. ಸೊ ಈಗ ಟೋಬಿಯಾದ ಹಿಂದಿನ ಅದರ ಹುಟ್ಟಿನ ಕತೆ ಏನು, ಅದರ ಅದರ ಆಲೋಚನೆ ಅಥವಾ ಏನು? ಈಗ ನಮ್ಮಲ್ಲಿ ಒಂದು ಒಂದು ಕ್ಲೀಶೆಯಾದ ಪ್ರಶ್ನೆ ಇದೆ, ಏನು ಅಂದ್ರೆ ಕಥೆಯಲ್ಲಿದ್ದಾರೆ, ಕನ್ನಡದಲ್ಲಿ ಕತೆ ಇಲ್ಲ ಇದು, ಆದರೆ ಬದುಕೆಲ್ಲಿದಂತ ಯಾರು ಕೇಳಲಿಲ್ಲ. ಆಲ್ರೆಡಿ ತುಂಬಾ ಜನ ಬದುಕಿದ್ದಾರೆ, ಬದುಕೆಲ್ಲಿದಂತ ಯಾರು ಕೇಳಿದ್ರೆ ಬದುಕಲ್ಲೇ ಇರುದು ಕತೆ, ಅದೇ ಬದುಕಲ್ಲೇ ಇರುದು 100% ಅದೆಲ್ಲ ನೋಡುದಿಲ್ಲ. ಕರೆಕ್ಟ್ ಆಯ್ತಾ, ಕ್ಯಾಸೆಟ್ ನೋಡುದಲ್ಲ ಹೌದು, ಹಾಗಾಗಿ ಬದುಕೆಲ್ಲಿ ನೋಡ್ತಾರೆ. ಸೊ ದಾರಿಲ್ಲದು ಈ ಟೋಬಿ ಎಲ್ಲಿ ಫಾರ್ಮ್ ಆಯ್ತು? ಆಕ್ಚುಲಿ ಒಂದು ಎಕನಾಮಿಕ್ ರಿಕ್ವೈರ್ಮೆಂಟ್ ಇಂದ ಫಾರ್ಮ್ ಆಯ್ತು. ತುಂಬಾ ಸತ್ಯವಾಗಿ ಹೇಳೋದಾದ್ರೆ, ನಮ್ಮ ನನ್ನ ಫ್ರೆಂಡು ಈಗ ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿದ್ರು ಬಾಲಕೃಷ್ಣ ಅರ್ವಾಂಡ್ಕರ್ ಅಂತ, ಅವ್ರು ಹೇಳಿದ್ರು ಬಸ್ ಒಂದು ಸಿನಿಮಾ ಮಾಡೋಣ ನಾವು ಅಂತ. ನಾನು ಹೇಳಿದೆ ಬಲ್ಲಣ್ಣ ಸಿಕ್ಕಾಪಟ್ಟೆ ಕೆಲಸ ಇದೆ ನನಗೆ, ನೀವೇನಾದರೂ ಯಾರಾದ್ರೂ ಕತೆ ಹೇಳ್ಕೊಂಬಂದ್ರೆ ನಾನು ಮಾಡೋಕೆ ರೆಡಿ ಇದ್ದೀನಿ ಅಂತ. ಆಗ ಅವರು ದಯಾನಂದ್ ಟಿ ಕೆ ಅವರು ಒಂದು ಕತೆ ಕಳಿಸ್ಕೊಟ್ರು. ಅದು ಸಿನಿಮಾ ಆಗಿ ಆನ್ ಸ್ಕ್ರೀನ್ ಬರುವಂಥ ಫಾರ್ಮಲ್ ಇರಲಿಲ್ಲ, ಬಟ್ ಪಾತ್ರವಾಗಿ ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಸೆಟಪ್ ಆಗಿ ಬಹಳ ಚೆನ್ನಾಗಿತ್ತು. ನಾಳೆ ಚೆನ್ನಾಗಿದೆ ಸೆಟಪ್ಪು, ಬಟ್ ಇದು ಸ್ಟೋರಿಯಾಗಿ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಸ್ಟೋರಿಲಿ ತುಂಬ ಬದಲಾವಣೆ ಮಾಡ್ಕೋಬೇಕಾಗುತ್ತೆ, ಬರೀರಿ ಅಂತ ಹೇಳಿದ್ರು. ಆಮೇಲೆ ನಾನು ಟಿ ಕೆ ಸರ್ ಬರೆಯೋಕೆ ಟ್ರೈ ಮಾಡಿದ್ವಿ ಜೊತೆಗೆ, ಆದರೆ ಅವರು ಬೇರೆ ಒಂದು ಪ್ರಾಜೆಕ್ಟ್ ಬರಿಬೇಕಿತ್ತು. ಆಮೇಲೆ ನಾನೇ ಬರೆಯೋಕ್ಕೆ ಶುರು ಮಾಡಿದೆ. ಆ ನಾನೇ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಫಸ್ಟಿಗೆ ಆ ಪಾತ್ರವಾಗಿ ಅದು ನನ್ನನ್ನು ಎಷ್ಟು ಕಾಡಿತ್ತಲ್ವ, ಅದನ್ನು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋದಾಗ ಅದೊಂದು ಬೇರೆ ರೀತಿಯ ಸಿನಿಮಾ ಆಗಿ ಹುಡ್ತು. ಆ್ಯಂಡ್ ಜೊತೆಗೆ ನನಗೆ ಆಗ ಆ ಮೊಮೆಂಟ್ಗೆ ನಾನು ಅದು ಏನು ಅಂತ ಹೇಳೋಕ್ಕಾಗದಿದ್ರು ಕೂಡ ಒಂದು ಪರ್ಸ್ನಲ್ ಅನುಭವಗಳಾಗ್ತಾ ಇತ್ತು. ಅದರಲ್ಲಿ ನನಗೊಂದು ರೇಜ್ ಹುಡ್ತು, ನೀವು ಕೇಳಿದ್ರೆ ನೀವು ಯಾಕೆ ಬದಲಾಗಲ್ಲ ಅಂತ. ಆ ಬದಲಾಗದೇ ಇರೋದನ್ನೇ ಪ್ರಶ್ನೆ ಮಾಡುವಂಥ ಒಂದು ಕೆಲವಾರು ಇನ್ಸಿಡೆಂಟ್ಗಳು ನಡೀತು. ಒಬ್ಬ ನನ್ನ ಲೆಕ್ಕದಲ್ಲಿ ಒಬ್ಬ ಕಲಾವಿದನಿಗೆ ಏನೇ ಆದರೂ ಕೂಡ ಅದು ಮೂಲ ಧಾತು ಒಂದು ಸಿನಿಮಾ ಮಾಡೋದಕ್ಕೆ ಅಥವಾ ಒಂದು ಕತೆ ಕಟ್ಟೋದಕ್ಕೆ ಒಂದು ಚಿತ್ರ ಬಿಡಿಸೋದಕ್ಕೆ. ನಾನು ಆ ರೋಷ ಏನಿತ್ತು, ಆ ಒಂದು ಫ್ರಸ್ಟ್ರೇಷನ್ ಏನು, ಹತಾಶೆ ಏನಿತ್ತು, ಅದೆಲ್ಲ ಈ ಪಾತ್ರದಲ್ಲಿ ತುಂಬಿದಾಗ ಅದು ಟೋಬಿಯಾಗಿ ಫಾರ್ಮ್ ಆಯಿತು. ನೀವು ಹೇಳಿದ್ರಲ್ಲ ಕತೆ ಎಲ್ಲಿದೆ, ಬದುಕಲ್ಲಿದೆ ಕತೆ. ಈಗ ಟೋಬಿಯ ಅತ್ಯಂತ ಇಷ್ಟವಾದಂಥ ಜಾಗಗಳು ಯಾವುದು? ಅಂದ್ರೆ ಈಗ ನೀವು ಅದನ್ನ ಮೊದಲು ನಿರ್ದೇಶನ ಮಾಡಬೇಕು ಅಂತ ಹೊರಟವರಲ್ಲ. ಹೌದು ಹೌದು, ಆದ್ರೆ ಅದನ್ನ ಮಾಡಿದ್ರಿ. ಹೌದು, ಅಂದ್ರೆ ಮಾಡಿದೆ ಅನ್ನೋದಕ್ಕಿಂತ ಈಗ ಬಾಸಿಲಾಲ್ ಚಲಕಲ್ ಅಂತ ಅದರ ನಿರ್ದೇಶಕ ಈಗ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಆ ಸಿನಿಮಾದ ವಿಷನ್ ಯಾರ್ದು ಆಗಿರ್ಲಿಲ್ಲ, ಆ ಸಿನಿಮಾದ ವಿಷನ್ ನಂದೇ ಇತ್ತು, ಈ ಸಿನಿಮಾ ಹೇಗೆ ಬರಬೇಕು ಅಂತ. ಹಾಗಾಗಿ ಅದನ್ನ ಗೈಡ್ ಮಾಡೋದು ನಾನು ಮಾಡ್ಬೇಕಾಯ್ತು. ಈಗ ಹಾಲಿವುಡ್ ಗಳಲ್ಲಿ ವೆಬ್ ಸೀರೀಸ್ ಮಾಡ್ಬೇಕಾದ್ರೆ ಶೋ ರನ್ನರ್ಸ್ ಅಂತ ಕರೀತಾರೆ, ಅವರು ಡೈರೆಕ್ಟರ್ಸ್ ನ ಗೈಡ್ ಮಾಡಿ. ಕರೆಕ್ಟ್. ಆ ಒಂದು ರೋಲ್ ಅಲ್ಲಿ ನಾನು ಕೆಲಸ ಮಾಡ್ಬೇಕಾಯ್ತು. ಬಟ್ ಹೆಸರಿ ಬಾಸಿಲ್ ಅವರೇ ಡೈರೆಕ್ಟರ್. ಓಕೆ, ಅಲ್ಲ ಅಲ್ಲಿ ಆಸ್ ಎ ಡೈರೆಕ್ಟರ್ ಅಥವಾ ಕ್ರಿಯೇಟರ್, ನಟನ, ಅಬ್ಸರ್ವರ್, ಗೈಡ್ ಏನಾಗಿರೋಗಿಲ್ಲ. ಈಗ ಸಿನಿಮಾ ಬಿಡುಗಡೆಯ ಮೊದಲು ನಾವು ಮಾತಾಡ್ತಾ ಇದ್ದೇವೆ. ಹೌದು ಹೌದು, ಬಿಡುಗಡೆ ಆದ ನಂತರ ನಮಗೆ ಇಷ್ಟವಾಗುವ ಜಾಗ ನಮಗೆ ಸಿಗ್ತದೆ. ಹೌದು ಹೌದು, ಪ್ರಶ್ನೆ ಬೇರೆ. ಹೌದು, ಅದರ ಮೊದಲು ನಿಮಗೆ ಈ ಈ ಸಂದರ್ಭದಲ್ಲಿ ಬಿಡುಗಡೆಯ ಹಂತದಲ್ಲಿರುವಂತಹ ಹೊತ್ತಿನಲ್ಲಿ ನಿಮಗೆ ಇಷ್ಟವಾದಂತಹ ಜಾಗಗಳು ಯಾವುದು? ನನಗೆ ಟೋಬಿಯಲ್ಲಿ ಬಹಳ ಇಷ್ಟ ಆಗಿದ್ದು ಆ ಪಾತ್ರದ ಪರ್ಫಾರ್ಮೆನ್ಸ್ ಸ್ಕೋಪ್,
ಈಗ ಗರುಡ ಗಮನದಲ್ಲಿ ತುಂಬಾ ಜನ ಆ ಪಾತ್ರವನ್ನು ನೋಡಿ ಏನಾದರೂ ಹೇಳಿದ್ರೆ ಅಲ್ಲ ಅದು ಒಂದು ಪೀಕಿಗೆ ಹೋದದನ್ನು. ಹೌದು ಹೌದು, ಅಂದ್ರೆ ನೀವು ಅಲ್ಲದ ಈಗ ನಮ್ಮಲ್ಲಿ ಮೈ ಮೇಲೆ ಬರುವುದು ಅಂತ ಆ ತರ ನೋಡಿದವನ ಮೈ ಮೇಲೆ ಬರುವ ಲೆವೆಲ್ಗೆ ಅದು ಆಹ್ವಾನಿಸಿಕೊಂಡಿತ್ತು. ಯಾವುದು ಗರುಡ ಗಮನ? ಹೌದು. ಆದ್ರೆ ನನ್ನ ಲೆಕ್ಕದಲ್ಲಿ ಗರುಡ ಗಮನದ ಪಾತ್ರ ಎಷ್ಟು ಚಾಲೆಂಜ್ ಮಾಡುತ್ತೋ ಅದಕ್ಕಿಂತ ಟೋಬಿ ಜಾಸ್ತಿ ಮಾಡಿದೆ. ಅಲ್ಲ ಈ ನಿಮ್ಮ ಟ್ರೈಲರ್ ನೋಡಿದಾಗ ಕೆಲವು ಕೆಲವು ಜಾಗಗಳಲ್ಲಿ ನಿಮ್ಮನ್ನ ನಿರೀಕ್ಷೆ ಮಾಡದೇ ಇದ್ದಂತ ಪಾತ್ರವಾಗಿ ಕಾಣ್ತಾ ಇದೆ. ಹೌದು, ಅದೊಂದು ಈ ಟ್ರೈಲರ್ ಅಲ್ಲಿ ನಾವು ಆ ಸಿನಿಮಾ ಏನು ಅದನ್ನ ಅದು ರಿವೀಲ್ ಆಗಬಾರದು ಅಂತ ಹಲವಾರು ವಿಷಯಗಳನ್ನ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ. ತುಂಬಾ ಇಂಪಾರ್ಟೆಂಟ್ ಇಲ್ಲೇ ಇಷ್ಟು ಕಾಣಬೇಕಾದ್ರೆ ಹೌದು ನನಗೆ ಕಷ್ಟ ಕೊಟ್ಟು ಸರ್ ಒಬ್ಬ ನಟನಾಗಿ ಬಹಳ ಕಷ್ಟ ಕೊಟ್ಟಂತ ಪಾತ್ರ ಟೋಬಿ. ಅದರಿಂದಾಗಿ ಆಕ್ಚುಲಿ ನನಗೆ ಆ ಒಂದು ಪರ್ಫಾರ್ಮೆನ್ಸ್ ಸ್ಕೋಪ್ ಇದೆಯಲ್ವಾ ಅದು ಟೋಬಿಲಿತ್ತು. ಒಂದು ಇನ್ನೊಂದು ಪಾತ್ರಗಳು ಟೋಬಿ, ಇನ್ನೊಂದು ಚೈತ್ರ ಅವರ ಆಕ್ಟ್ ಮಾಡಿರುವಂಥ ಪಾತ್ರ, ಅದರ ಹೆಸರು ನಾನು ಹೇಳಲ್ಲ ಈಗಲೇ, ಆ್ಯಂಡ್ ಗೋಪಿ ಸರ್ ಇರ್ಬೋದು, ಸಂಯುಕ್ತ, ಈ ಎಲ್ಲ ಪಾತ್ರಗಳ ಸಮಾಗಮ ಇದೆಯಲ್ವ ಒಂದು ಒಂದು ಅದು ಕ್ರಿಯೇಟ್ ಮಾಡುವಂಥ ಇಮೋಷನ್ನು ಮತ್ತು ಎಕ್ಸ್ಪೀರಿಯನ್ಸು, ಜೊತೆಗೆ ಒಂದು ಮಾಸ್ ಅನ್ನೋ ಹೆಸರಲ್ಲಿ ಯಾವತ್ತೂ ಕೂಡ ಒಂದು ಈ ರೀತಿಯ ಎಕ್ಸ್ಪೀರಿಯನ್ಸ್ಗಳನ್ನು ನಾನು ಸಿನಿಮಾದಲ್ಲಿ ನೋಡಿದೆ ಬಹಳ ಟೈಮ್ ಆಯಿತು. ಏನಾಗುತ್ತೆ ಅಂದರೆ ನಾವು ಮೊದಲಿಗೆ ಕೆಲವಾರು ಸಿನಿಮಾಗಳನ್ನು ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಇತ್ತು. ಹಳೆ ಸಿನಿಮಾಗಳು ಸ್ಪೆಷಲಿ ಹೇಳ್ತಾ ಇರೋದು, ಈಗ ಭಾಷಾದಲ್ಲಿ ರಜನಿಕಾಂತ್ ಅವ್ರು ಬರ್ತಾರಲ್ವ, ಅಥವಾ ಮಯೂರದಲ್ಲಿ ರಾಜ್ಕುಮಾರ್ ಸರ್ ಒಂದು ಡೈಲಾಗ್ ಹೇಳಬೇಕಾದ್ರೆ ನಮಗೊಂದು ಎಕ್ಸ್ಪೀರಿಯನ್ಸ್, ಅದು ಒಂದು ಒಂದು ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್, ನಾವು ಕ್ಲಾಸಿಕಲ್ ಮಾಸ್ ಎಕ್ಸ್ಪೀರಿಯನ್ಸ್ಗಳು. ಅದು ತುಳಸಿ ಕಟ್ಟೆ ಎದುರು, ನಾನು ಅದನ್ನು ಹೇಳಬೇಕು, ತುಳಸಿ ಕಟ್ಟೆ ನೋಡಿ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಲೆಕ್ಕದಲ್ಲಿ ಆ ಲೆವೆಲಿಗೆ ಅಂದರೆ ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದನ್ನು ಜನ ಮಾಡಿರೋದು. ಬಟ್ ಟೋಬಿಯ ಎಕ್ಸ್ಪೀರಿಯನ್ಸ್ಗಳು ಆ ಒಂದು ಹಳೆಯ ಸಿನಿಮಾಗಳ ಒಂದು ಆ ಒಂದು ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ವೆರಿ ಇಂಟೆನ್ಸ್ ಎಕ್ಸ್ಪೀರಿಯನ್ಸ್ಗಳು, ಆ ಎಕ್ಸ್ಪೀರಿಯನ್ಸು ಆ್ಯಕ್ಚುಲಿ ತುಂಬ ಕಾಡುವಂತಹ ಪ್ಲೇಸಸ್ ಅಂತ ನಂಗೆ ಅನಿಸುತ್ತೆ. ಈಗ ಒಬ್ಬ ಪಾತ್ರಧಾರಿಯಾಗಿ ನಿಮಗೆ ಅದರ ನಿರ್ವಹಣೆಯಲ್ಲಿ ನಿಮ್ಮ ಸ್ಥಿಮಿತವನ್ನು ಮೀರಿ ಅಥವಾ ಅಭಿವ್ಯಕ್ತಿಗೊಂಡ ಜಾಗಗಳಿದೆಯಾ? ಅದರಲ್ಲಿ ಕೆಲವು ಸಲ ಶಾಕ್ ಆಗುತ್ತೆ ಸರ್ ನಮಗೆ ಕೆಲವು ಪಾತ್ರಗಳು. ನಮಗೇನಂದರೆ ನಾವು ಒಬ್ಬ ನಟನಾಗಿ ದೊಡ್ಡ ಭಾಗ್ಯ ಏನು ಅಂತ ಹೇಳಿದ್ರೆ ನಾವು ಆ ರೀತಿಯ ಇಂಟೆನ್ಸ್ ಇಮೋಷನ್ಗಳನ್ನು ಜೀವನದಲ್ಲಿ ಅನುಭವಿಸಿರಲ್ಲ. ಕೇಳಿ ಗೊತ್ತಿರುತ್ತೆ, ಕಂಡು ಕೂಡ ಗೊತ್ತಿರಲ್ಲ ಎಷ್ಟೋ ಸಲ. ಆದರೆ ಆ ಅನುಭವವನ್ನು ನೀವು ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಇರುತ್ತೆ, ಯಾಕಂದರೆ ನಾವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಕೂರೋಕ್ಕಾಗಲ್ಲ, ಸ್ಪೆಷಲಿ ಇಂಟೆನ್ಸ್ ಸೀನ್ಗಳನ್ನು. ಆದರೆ ನಾವು ಒಂದ್ಸಲ ಅದನ್ನು ಅಭಿವ್ಯಕ್ತಿ ಮಾಡೋದಕ್ಕೆ ನಾವು ಆ ಪಾತ್ರವಾಗಿ ಒಳಗಡೆ ಹೋಗಿ ಆ ಭಾವನೆಯನ್ನು ನಮ್ಮೊಳಗೆ ನಾವು ಉದ್ದೀಪನೆ ಮಾಡಿಕೊಂಡಾಗ ಆ ಬರುವಂತಹ ಒಂದು ರಿಯಾಕ್ಷನ್ ಇದೆಯಲ್ಲ, ಕೆಲವು ಸಲ ಅದು ಮುಗಿದಾದ್ಮೇಲೆ ನಿಮಗೆ ಅನ್ಸುತ್ತೆ ಏಯ್ ಎಲ್ಲಿದ್ದೆ ನಾ ಇಲ್ಲಿ ತನಕ ಅಂತ. ಯಾಕಂದ್ರೆ ರಾಜಾಗಿ ಆ ಒಂದು ಸಿಚುವೇಶನ್ ನಾನು ಹ್ಯಾಂಡಲ್ ಮಾಡೋ ರೀತಿಗೂ ಟೋಬಿಯಾಗಿ ಹ್ಯಾಂಡಲ್ ಮಾಡೋ ರೀತಿಗೂ ಬಹಳ ಬಹಳ. ಈಗ ಎಕ್ಸಾಂಪಲ್ ಗರುಡ ಗಮನದಲ್ಲಿ ನಾನು ಕುಣಿಬೇಕಾದ್ರೆ ನಾನು ಕುಣಿದಿದ್ದದು ಒಂದೂವರೆ ಎರಡು ದಿವಸ ಕುಣಿದಿದ್ದದು. ನಾರ್ಮಲಿ 30 ಸೆಕೆಂಡ್ ಹುಲಿವೇಷ ರಾಜಿ ಕುಣಿಯೋಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ. ಬಟ್ ಆ ಪಾತ್ರವಾಗಿ ಕುಣಿದಾಗ ಆ ಪಾತ್ರ 3 ನಿಮಿಷ ಮಾತ್ರ ಕುಣಿತಾ ಇರೋದು ಅವ್ನ ಲೆಕ್ಕದಲ್ಲಿ, ಅಥವಾ 1 ಗಂಟೆ ಕುಣಿತಾ ಇರ್ಬೋದು. ಬಟ್ ಅದನ್ನು ಶೂಟ್ ಮಾಡೋದಕ್ಕೆ ನಾವು 2 ದಿವಸ ಕುಣಿಬೇಕು. ಒಂದು ಸ್ಟೆಪ್ಪು ಕೂಡ ಎನರ್ಜಿ ಲಾಸ್ ಆಗಬಾರ್ದು, ಕಾಲು ಸಿಪ್ಪೆ ಎಲ್ಲ ಹೋಗಿದ್ದು ಕೆಳಗಡೆ. ಹೌದೌದು, ಯಾಕೆಂತಂದ್ರೆ ಅದರ ಮುಂದುವರಿಬೇಕಲ್ಲ, ಅಂದ್ರೆ ಅವನು ರನ್ ಆಗ್ಬೇಕಲ್ಲ, ಅವನ ರೇಜ್ ಅಲ್ಲಿ ಇರ್ತಾನಲ್ಲ, ಅವನಿಗೆ ಗೊತ್ತಿಲ್ಲ ಅಲ್ವಾ ಕ್ಯಾಮರಾ ರನ್ನಿಂಗ್ ಅಲ್ಲಿದೆ ಅಂತ. ಅವನಿಗೆ ಗೊತ್ತಿಲ್ಲಲ್ಲ ಹಿಂದ್ಗಡೆ ನಾನು ಸ್ಟೆಪ್ ಹಾಕಿದ್ದೀನಿ 2 ದಿವಸ ಅಥವಾ 1.5 ದಿವಸ ಅಂತ. ಐ ಥಿಂಕ್ ಕೆಲವು ಸಲ ಆ ಥರದ ಎನರ್ಜಿ ನಿಮ್ಮಲ್ಲಿದೆ ಅಂತ ಗೊತ್ತಾದಾಗ ನಿಮ್ಗೆ ಶಾಕ್ ಆಗುತ್ತೆ. ಆಗ ಕಲೆಗೆ ಒಂದು ದೊಡ್ಡ ನಮಸ್ಕಾರ ಅನ್ಸುತ್ತೆ, ಅಂದರೆ ಭಕ್ತಿಯಿಂದ ದೊಡ್ಡ ನಮಸ್ಕಾರ. ಯಾಕಂದರೆ ಒಬ್ಬ ಮನುಷ್ಯನನ್ನು ಯಾವ ಲೆವೆಲಿಗೆ ಬೇಕಾದರೂ ಪುಷ್ ಮಾಡ್ಬೋದು. ಇದರಲ್ಲಿ ಒಂದು ಕೆಲವು ಹುಚ್ಚಾಟಗಳನ್ನು ಮಾಡಿದೆ, ಮೂಗುತಿ ಹಾಕ್ಕೊಂಡಿದೆ, ಅದು ಭಾಳ ಜನರಿಗೆ ಕಾಡ್ತಾ ಇದೆ. ಹೌದು, ಮೂಗುತಿ ಹಾಕ್ಕೊಂಡಿದ್ದೆ. ಯಾಕಂದರೆ ಅವನು ಹಾಕ್ಕೊಳ್ಳೋವಂಥ ಮುಖ ಪೋಸ್ಟ್ರಲ್ಲಿ ನೀವು ನೋಡಿದ್ರೆ ಅವನು ಸ್ಥಿಮಿತ ಇದ್ದವನು ಅಂತ ನಿಮ್ಗೆ ಅನಿಸಲ್ಲ, ಒಂಥರ ಎಬ್ನಾರ್ಮಲ್ ತರ ಏನೋ ಆಗಿದೆ ಅವನಿಗೆ, ಏನೋ ಸಮಥಿಂಗ್ ಏನೋ ಆಗಿದೆ. ಹೌದು, ಹಾಗಾದರೆ ಅದು ಆಗಿದ್ದನ್ನು ನಾನು ಅನುಭವಕ್ಕೆ ಮಾಡಬೇಕು ಅಂದಾಗ ಆ್ಯಂಡ್ ಜೊತೆಗೆ ಆ ಒಂದು ಫೇಸಲ್ಲಿ ಅವ್ನು ಹಾಕೋಬೇಕಾದ್ರೆ ಸ್ವಲ್ಪ ಮೂಮೆಂಟ್ಗಳು ಜಾಸ್ತಿ ಇದೆ. ನಾವು ಏನೋ ಇಂಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಇರಬೇಕಾದ್ರೆ ಅದು ಬಿದ್ದು ಬಿದ್ದು ಹೋಗ್ತಾ ಇದ್ರೆ ನಿಮ್ಮ ಪ್ರಾಪರ್ಟಿಯೇ ನಿಮಗೆ ಆ್ಯಕ್ಚುಲಿ ರಿಸ್ಟ್ರಿಕ್ಷನ್. ನಾನು ಹೇಳಿದೆ ಅದು ಸಾಧ್ಯ ಇಲ್ಲ, ಮೂಗು ಚುಚ್ಚಬೇಕು ಅಂತ, ಹುಚ್ಚು ಅಂತ ಅಂದ್ಕೊಂಡ್ರು. ಬಟ್ ಕೆಲವು ಹುಚ್ಚಾಟಗಳು ಕಲೆಯಲ್ಲಿ ಮಾತ್ರ ಸಾಧ್ಯ ಇರಬೇಕಾದ್ರೆ ಅದನ್ನು ಮಾಡಿದ್ರೆ ತೊಂದರೆ ಇಲ್ಲ ಅಂತ ಅನ್ಸುತ್ತೆ ನಮಗೆ ಮಾತ್ರ. ನಾನು ಯಾಕೆ ಈ ಪ್ರಶ್ನೆ ನಿಮ್ಮ ಹತ್ರ ಕೇಳಿದೆ ಅಂದರೆ, ಮುಖಸ್ತುತಿಯೂ ಅಲ್ಲ ಇನ್ನೇನೂ ಅಲ್ಲ, ಇವತ್ತಿನ ವರ್ತಮಾನದಲ್ಲಿ ಪಾತ್ರಧಾರಿಗಳಾಗಿ ಪಾತ್ರಗಳನ್ನು ಮಾಡುವುದನ್ನು ನಾವು ಬಹಳಷ್ಟು ಜನ ನೋಡಿದ್ದೇವೆ. ಪಾತ್ರ ನಿರ್ವಹಣೆ ಅದ್ಭುತವಾಗಿ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ, ಅದು ಓಕೆ. ಆದರೆ ಪಾತ್ರವೇ ಆಗುದಿದೆಯಲ್ಲ, ಪಾತ್ರದವೇ ಆಗಿ ಆ ವ್ಯಕ್ತಿ ಮೈ ಮರೆಯುವುದಿದೆಯಲ್ಲ, ಅಂದರೆ ಪಾತ್ರಧಾರಿ ತಾನು ಜೀರೋ ಆಗೋದು, ಹೌದು, ಅಥವಾ ನಾನು ನಿಲ್ಲಾಗೋದು, ಅಥವಾ ಅಲ್ಲಿಂದ ಹೊರಟೋಗ್ಬಿಡೋದು, ಪಾತ್ರ ಮಾತ್ರ ಅಲ್ಲಿರೋದು. ಹೌದು,
ಮತ್ತೆ ಅವನು ಬಂದು ಆಮೇಲೆ ಸೀನ್ ಮುಗಿದ ಮೇಲೆ ಬಹುಶಃ ಮತ್ತೆ ಪ್ರವೇಶ ಮಾಡ್ತಾನೆ ಕಾಣುತ್ತೆ. ನನಗೆ ಅಂತ ಅನುಭೂತಿ ಆಗ್ತದೆ ನಿಮ್ಮ ಸಿನಿಮಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಆದರೆ ಸರ್ ನಂಗೆ ಖುಷಿ ಕೊಡುತ್ತೆ ಸರ್ ಅದು. ನಾವು ಸ್ಟೇಜಲ್ಲಿ ಇರಬೇಕಾದ್ರೆ ಕೆಲವು ಸಲ ಥಿಯೇಟರ್ಗಳಲ್ಲಿ ನಾನು ಮಾಡಿದ್ದೆ ತುಂಬ ಕಮ್ಮಿ ಅಮೆಚೂರ್ ಡ್ರಾಮಾಗಳು, ಅದು ನಮ್ಮ ಕಾಲೇಜಲ್ಲಿ. ಅಲ್ಲಿ ಹೋಗ್ಬೇಕಾದ್ರೆ ಆ ಲೈಟಿಗೆ ನಮಗೆ ಜನ ಕಾಣಿಸಲ್ಲ, ಆ್ಯಂಡ್ ಬ್ಯೂಟಿ ಅಂದರೆ ಕೊನೆಗೆ ನಮಗೆ ನಾವು ಕಾಣಿಸಲ್ಲ, ಕಳೆದು ಹೋಗ್ಬಿಡ್ತೀವಿ. ಆಗ ನಾವು ಏನು ಆಗ್ತೀವಲ್ವ, ಅದೇ ಆ್ಯಕ್ಚುಲಿ ನಮಗೆ ಕಲೆಯಲ್ಲಿ ಸಾಧ್ಯತೆ ಅದೊಂದಿದೆ, ಅದೊಂದೇ ಕಲೆಯ ದೊಡ್ಡ ಸಾಧ್ಯತೆ, ನಮ್ಮನ್ನು ನಾವು ಮರೆಯೋದು. ಸರ್, ಥಿಯೇಟ್ರಿಗೆ ಜನ ಯಾಕೆ ಬರ್ತಾರೆ? ಬಂದು ಒಂದು ಕಥೆಯನ್ನು ನೋಡಬೇಕಾದ್ರೆ ನಾನೇನು ಅನ್ನೋದನ್ನು ಮರೆತು ಯಾವುದೋ ಒಬ್ಬನ ಜೀವನ ಕಥೆಯನ್ನು ನೋಡಿ ಆಮೇಲೆ ಹೋಗ್ತಾ ಮತ್ತೆ ನೆನಪು ಮಾಡ್ಕೋತಾರೆ ಅವರನ್ನು. ಸೊ ಜನಗಳು ಕೂಡ ಅನುಭೂತಿಯಲ್ಲಿ ಮರ್ತೋಗ್ಬಿಡ್ತಾರೆ. ಕಲೆಯ ಸಾಧ್ಯತೆ ಅದು. ಅದನ್ನು ನಾವು ಕೆಲವು ಸಲ ಕೆಲವು ಸಿನಿಮಾಗಳಲ್ಲಿ ಪಾತ್ರಧಾರಿಗಳು ಪಾತ್ರವನ್ನು ಅಂದರೆ ತನ್ನಂತ ಮರೆಯದೆ ಒಂದು ಪರ್ಫಾರ್ಮೆನ್ಸ್ ಕೊಡುವಂಥ ಕೆಲವು ಸನ್ನಿವೇಶಗಳು ಬರುತ್ತೆ. ಆದರೆ ಇನ್ನೂ ಕೆಲವು ಸಿನಿಮಾಗಳಲ್ಲಿ ಪಾತ್ರವೇ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅಲ್ಲೊಂದು ಮ್ಯಾಜಿಕ್ ಆಗುತ್ತೆ ಪಾತ್ರವೇ ಆದಾಗ. ಯಾಕಂದರೆ ನಾನು ಕೂಡ ಆ ರೀತಿಯಾಗಿ ನನ್ನನ್ನು ನಾನು ನೋಡಿಕೊಂಡಿರಲ್ಲ. ಸೊ ಆ ಒಂದು ಫ್ರೀಡಮ್ ಸಿಕ್ಕಿದಾಗ ನೀವು ರೋಲ್ ಅನ್ನೋದಕ್ಕಿಂತ ಮುಂಚೆ ನೀವು ಆ ಮನುಷ್ಯ ಆಗಿರ್ತೀರ. ಅಲ್ಲಿ ನಿಂತ್ಕೊಂಡಾಗ ನೀವು ಏನು ಮಾಡ್ತೀರ ಅನ್ನೋದು ನಿಮ್ಮನ್ನು ಸರ್ಪ್ರೈಸ್ ಮಾಡುತ್ತಲ್ವ, ಅದು ನನಗೆ ಬಹಳ ಖುಷಿ ಕೊಡುತ್ತೆ. ಸಾಧ್ಯತೆ ಆಫ್ ಸಿನಿಮಾ. ಹೌದೌದು. ಅದರ ಅಂದರೆ ಸಾಧ್ಯತೆ ಅಂದರೆ ಅದರ ಅಗಾಧ ಸಾಧ್ಯತೆ ತುಂಬ, ಮತ್ತೆ ಅನಂತ ಸಾಧ್ಯತೆ. ಹೌದು. ಮತ್ತೆ ಅದು ಮಾಡಿ ನೀವು ಹೊರಗೆ ಬಂದ ಮೇಲೆ ನೀವು ಮನುಷ್ಯನಾಗಿ ಬೆಳೆದಿರ್ತೀರ. ಯಾಕಂದರೆ ನೀವು ಕೂಡ ಯೋಚನೆ, ಒಂದು ಒಬ್ಬ ಮನುಷ್ಯ 10 ಕೆಜಿ ಎತ್ಬೋದು ಅಂತ ಗೊತ್ತಿದ್ದವನು ಎಷ್ಟು ಕೆಜಿ ಇದೆ ಅಂತ ಗೊತ್ತಿಲ್ಲದೆ ಎತ್ತದ ಮೇಲೆ ಇದು 25 ಕೆ ಏ ಹೌದಾ ಅಂತ ಗೊತ್ತಾದಾಗ ನಿಮಗೊಂದು ಸಣ್ಣ ಖುಷಿ ಮತ್ತು ಧೈರ್ಯ ಬರುತ್ತಲ್ವ. ಇಲ್ಲ, ನಾವು ಆ್ಯಕ್ಚುಲಿ ನಮ್ಮ ನಮ್ಮನ್ನು ಮರೆತರೆ ತುಂಬ ಕೆಲಸಗಳೆಲ್ಲ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮನ್ನು ನಾವು ಮರಿತಾ ಹೋಗ್ತೀವಿ. ಆಗ ನಾನು ಈ ಪರಕಾಯ ಪ್ರವೇಶ ಅಂತ ಒಂದು ಶಬ್ದ ಬಳಸ್ತೇವಲ್ಲ, ಹೌದು, ಈ ಪತ್ರಿಕೋದ್ಯಮದಲ್ಲಿ ಅಥವಾ ನಾನು ಅರ್ಥ ಮಾಡಿಕೊಂಡದ್ದು, ನೀವು ಪ್ರವೇಶಿಕೆಯನ್ನು ಮಾಡಿದ ಮೇಲೆ, ಪ್ರವೇಶ ಮಾಡಿದ ಮೇಲೆ ನಿಮ್ಮ ಸೋವನ್ನು ನೀವು ಕಂಪ್ಲೀಟ್ ಆಗಿ ಅಲ್ಲಿಂದ ಹೊರಗಡೆ ನಿಲ್ಲಿಸಬೇಕು, ಹರಿದಾಡಬೇಕು. ನಿಮ್ಮ ಸೋವನ್ನು ಬಿಟ್ಟು ನೀವು ಆ ಕಾಯಕ್ಕೆ ಪ್ರವೇಶ ಮಾಡೋದಿಲ್ಲ. ಹೌದು, ಅದು ಪರಕಾಯ. ಹೌದು ಹೌದು ಹೌದು. ನಮ್ಮನ್ನು ನಾವು ಇಟ್ಕೊಂಡು ಬರ್ತೇವಲ್ಲ, ಈಗ ಎಷ್ಟೋ ಜನ ಅವ್ರ ಕಾಯವಲ್ಲೇ ತೋರಿಸ್ತಾರೆ, ದಟ್ ಇಸ್ ಪ್ರಾಬ್ಲಮ್. ಅಂದರೆ ನಾವು ಮತ್ತೆ ಕೆಲವು ಸಲ ಈಗ ನಾವು ಈಗ ಯಾವ ಸಿನಿಮಾಗಳನ್ನು ಬರೆದಿದ್ದೇವೆ, ಸ್ಪೆಷಲಿ ನಮ್ಮ ತಂಡದಿಂದ ನಾವು ಅನ್ಬೇಕಾದ್ರೆ ನಮ್ಮ ತಂಡವನ್ನು ರೆಪ್ರೆಸೆಂಟ್ ಮಾಡೋದು, ಯಾವ ಸಿನಿಮಾಗಳನ್ನು ಮಾಡಿದ್ದೇವೆ, ಒಂದು ಮೊಟ್ಟೆ ಕಥೆಯಲ್ಲಿ ನಾನು ನಡೆಯೋ ರೀತಿಗೂ ಗರುಡ ಗಮನದಲ್ಲಿ ನಡೆಯೋ ರೀತಿಗೂ ಒಂದು ಚೂರು ಸಂಬಂಧ ಇಲ್ಲ. ಹಾಗಂತ ಗರುಡ ಗಮನದಲ್ಲಿ ಅವನು ಎದೆ ಉಬ್ಬಿಸ್ಕೊಂಡು ನಡೆಯಲ್ಲ, ಅವ್ನು ನಡೆಯೋದೇ ಇಲ್ಲ ಆ ಥರ. ಅವ್ನು ಆ್ಯಕ್ಚುಲಿ ನಿಮ್ಮ ಕೈಗಳು ನೋಡಿದ್ರೆ ತುಂಬ ಫಾಸ್ಟ್ ಆಗಿರುತ್ತೆ, ಅವ್ನು ನಡಿಬೇಕಾದ್ರು ಫಾಸ್ಟ್ ಆಗಿ ಗರುಡ ಗಮನದಲ್ಲಿ ಒಂದು ಮೊಟ್ಟೆ ಕಥೆಯಲ್ಲೂ ಫಾಸ್ಟ್ ಆಗಿರುತ್ತೆ. ಡಿಫ್ರೆನ್ಸ್ ಏನಂದರೆ ಒಂದು ಮೊಟ್ಟೆ ಕಥೆಯಲ್ಲಿ ಅವ್ನು ಒಂದು ಕೈ ಸಿಕ್ಕಾಪಟ್ಟೆ ಲೂಸ್ ಇರುತ್ತೆ. ಯಾಕಂದರೆ ಅದಕ್ಕೊಂದು ಒಂದು ಒಂದು ಆಯ ಇಲ್ಲ, ಆ ಪಾತ್ರಕ್ಕೊಂದು ಆಯ. ಇದನ್ನು ನಾನು ಡಿಸೈನ್ ಮಾಡಿದ್ದಲ್ಲ, ನಾನು ಆ ಒಂದು ಮನಸ್ಥಿತಿಗೆ ಹೋದಾಗ ಬಾಡಿ ಆ ಥರ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಗರುಡ ಗಮನದ ಪಾತ್ರ ಏನಿದೆ ಆದರೆ ಎರಡೂ ಕೈ ಕೂಡ ಲೂಸ್ ಆಗಿರುತ್ತೆ, ಹಿಂಗೆ 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 ಹೋಗ್ತಾ ಇರುತ್ತೆ. ಆದರೆ ಗರುಡ ಗಮನದ ಯಾಕೆ ಅವನ ಬಾಡಿ ಆ ಥರ ಆಗುತ್ತೆ ಅಂದರೆ ಒಂಥರ ಈ ಕನ್ನಡಿ ಹಾವಿನ ಮನಸ್ಥಿತಿ, ಒಂದು ಯಾವಾಗ ಪಟ್ ಇಷ್ಟೇ ಅಟ್ಯಾಕ್ ಮಾಡೋದು ಆ ಥರ ಮನಸ್ಥಿತಿಯವರು ಕಂಪೋಸ್ಡ್ ಆಗಿರಲ್ಲ. ಅವರ ಮನಸ್ಥಿತಿ ತುಂಬ ಒಂಥರ ಫಾಸ್ಟ್ ಇರುತ್ತೆ, ಅದರ ರಿಫ್ಲೆಕ್ಷನ್ ಅವನು ನಡೆದಾಡುವಂಥ ರೀತಿ. ಆ್ಯಂಡ್ ಗರುಡ ಗಮನದಲ್ಲಿ ಅವನಿಗೂ ಕೂಡ ಅವನು ರೌಡಿ ಅಂತ ಗೊತ್ತಿಲ್ಲ, ಅದು ಅವನನ್ನು ತುಂಬ ಡೇಂಜರಸ್ ಆಗಿ ಮಾಡುತ್ತೆ. ರೌಡಿ ಅಂತ ಗೊತ್ತಿದ್ದವರೆಲ್ಲ ಒಂಥರ ಬಿಹೇವ್ ಮಾಡೋ ಸ್ಟೈಲ್ ಇರುತ್ತೆ, ಅವನಿಗೆ ಬಿಹೇವ್ ಮಾಡೋಕ್ಕೂ ಬರಲ್ಲ. ಇದೆಲ್ಲ ಪಾತ್ರಗಳು ನಾವು ನಿಜ ಜೀವನದಲ್ಲಿ ತುಂಬ ಕಡೆಗಣಿಸುವಂಥ ನೋಡದೇ ಇರುವಂಥ ಪಾತ್ರಗಳು. ಇದನ್ನು ಮಾಡೋಕ್ಕೊಂದು ಥ್ರಿಲ್ ಇದೆ, ಆದರೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗಬೇಕು ಅದರ ಮನಸ್ಥಿತಿ ಏನು ಅಂತ. ಫಾರ್ಚುನೇಟ್ಲಿ ನಾನೇ ಆ ಪಾತ್ರಗಳನ್ನು ಬರೆದ ಕಾರಣದಿಂದಾಗಿ ನನಗೆ ಆ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡೇ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ, ಅದು ನನಗೆ ಆ್ಯಕ್ಟರ್ ಆಗಿ ತುಂಬ ಹೆಲ್ಪ್ ಆಗುತ್ತೆ.